ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರ್ವಿ. ಸದ್ಯಕ್ಕೆ ನಾವು ಸಿಕ್ಕಿಂ ರಾಜ್ಯದ ಗ್ಯಾಂಗ್ಟಾಕಿಂದ ನಾಥುಲಾ ಪಾಸ್ಗೆ ಹೋಗ್ತಾ ಇದ್ವಿ. ಸೊ ನಾಥುಲಾ ಪಾಸ್ ಅಂತ ಒಂದು ಚೈನಾ ಬಾರ್ಡರು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ವ್ಯೂ ನೋಡಿ, ರೋಡಲ್ಲಿ ಹೆಂಗಿದೆ ಅಂತ. ನಿಜವಾಗ್ಲೂ ಸ್ವರ್ಗನೇ ಕೆಳಗಿಳ ತೆರಗಿಳಿದು ಬಂದುಬಿಟ್ಟಿದೆಯೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಸಖತ್ತಿದೆ ವ್ಯೂವು, ಆ ಮಂಜೆಲ್ಲ ತುಂಬಿಕೊಂಡಿರೋದಕ್ಕೂ ಅದಕ್ಕೂ. ಸೊ ಇನ್ನೂ ಚಳಿಗಳೆಲ್ಲ ಆಗ್ಬಿಟ್ಟಿಲ್ಲ, ಎಲ್ಲ ಸ್ನೋ ಫಾಲ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಆದರೆ ಇವಾಗ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ. ಅಲ್ಲಲ್ಲಿ ಸಖತ್ ಫುಲ್ ಮಂಜು ಮುಚ್ಕೊಂಡು ಸೂಪರ್ ಆಗಿದೆ. ಸೊ ಆ ವ್ಯೂವನ್ನು ನಿಮ್ಗೆ ತೋರಿಸೋಣ ಅಂತ. ಸೊ ಆ ಚೈನಾ ಬಾರ್ಡರ್ ನಾಥುಲಾ ಪಾಸ್ಗೇನು ಹೋಗ್ತೀವಿ, ಆ ಜಾಗದಲ್ಲಿ ಅಂದರೆ ಆ ಹೋಗ್ಬೇಕಾದ್ರೆ ರೋಡು ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಮುಂದೆ ಮುಂದೆ ಹೋಗ್ತೀವಿ. ಇನ್ನೂ ಸಖತ್ ವ್ಯೂ ಇದೆ, ಯಾವುದೋ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ಳೋಣ. ಅಂದರೆ ಪ್ರತಿ ಜಾಗನೂ ಅಷ್ಟೇ, ಒಂದೊಂದು ದೊಡ್ಡ ದೊಡ್ಡ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ಗಳ ರೀತಿಯೇ ಕಾಣಿಸುತ್ತೆ. ಸೊ ಒಂಥರ ಹಿಮಾಲಯನೋ. ಸೊ ಇದು ಅಕ್ಕಪಕ್ಕನೇ ಇದೆ ಅಲ್ವಾ, ಸೊ ಅದೇ ಫೀಲಿಂಗೆಲ್ಲ ಇದು ಇದೆ. ಹೆಂಗಿದೆ ಜಾಗ ಅಂತ. ಸೊ ಸ್ವಲ್ಪ ಏನಾರು ಬಿದ್ದರೆ ಹುಡ್ಕೊಂಬರೋಕ್ಕೂ ಏನಿಲ್ಲ, ಯಾವುದೋ ಊರ ಮೇಲೆ ಹೋಗಿ ಬೀಳ್ತೀವೇನೋ. ಸೊ ಆ ಥರದ್ದು ಒಂದು ವ್ಯೂ ಪಾಯಿಂಟ್ ಮಾತ್ರ ಪ್ರತಿ ಜಾಗದಲ್ಲೂ ಇದೆ ಇದೇ ರೀತಿ ವ್ಯೂ. ಇಷ್ಟೊಂದು ರಿಸ್ಕಿ ರೋಡ್ ಮಾಡಿರೋದು ನಮ್ಮ ಸ್ಟೇಟ್ ಗೌರ್ಮೆಂಟು ಅಥವಾ ಎನ್ ಎಚ್ ಎಲ್ಲ. ಸೊ ಇದನ್ನು ಮಾಡಿರೋದು ಡಿಫೆನ್ಸಿಂದನೇ ಮಾಡಿರೋದು, BRO ಅಂತೇಳಿ. ಸೊ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತೇಳಿ ಡಿಫೆನ್ಸ್ದೇ ಒಂದು ಇದಿದೆ. ಸೊ ಈ ಏನು ನಮ್ಮ ದೇಶದ ಬಾರ್ಡರ್ಗಳೆಲ್ಲ ಬರುತ್ತೆ, ಸೊ ರೋಡ್ಗಳ ವ್ಯವಸ್ಥೆ ಎಲ್ಲ ಅವರೇ ಮಾಡೋದು. ಸೊ ಈ ಥರದ್ದೆಲ್ಲ ರಿಸ್ಕಿ ಜಾಗದಲ್ಲಿ ಅವರೇ ಬೇಕು. ಸೊ ಡಿಫೆನ್ಸಿಂದನೇ ಮಾಡಬೇಕು. ನೀವು ಕೆಲವೊಂದೆಲ್ಲ ಟನಲ್ಗಳೆಲ್ಲ ನೋಡಿರ್ತಾರಲ್ಲ, ಸೊ ಅಲ್ಲೆಲ್ಲ ಇರುತ್ತೆ, ನೀವು ನೋಡ್ಬೋದು BRO ಅಂತ. ಸಖತ್ ವ್ಯೂ ಮಾತ್ರ ನೋಡಿ.
ಸ್ನೇಹಿತರೆ ನೋಡಿದ್ರಲ್ವ ರೋಡು ಏನಿದೆ ಅಂತ, ಸ್ವರ್ಗ ಆಕಾಶಕ್ಕೂ ರೋಡ್ಗೂ ಸಂಬಂಧನೇ ಇಲ್ಲ, ಭೂಮಿಗೂ ಆಕಾಶಕ್ಕೂ ಸಂಬಂಧನೇ ಇಲ್ಲವಲ್ಲ, ಎರಡೂ ಒಂದೇ ರೀತಿ ಕಾಣಿಸ್ತಾ ಇದೆ. ಸೊ ಅಷ್ಟು ಸೂಪರಾಗಿದೆ. ಚೈನಾ ಬಾರ್ಡ್ರ್ ನಾಥುಲಾ ಪಾಸಲ್ಲಿ ಒಂದು ಬಾಬಾ ಹರ್ಭಜನ್ ಸಿಂಗ್ ಅಂತೇಳಿ ಒಂದು ದೇವಸ್ಥಾನ ಇದೆ ಒಬ್ಬ ಸೈನಿಕರದು. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವೀಡಿಯೋ ಆಲ್ರೆಡಿ ನನ್ನ ಚಾನಲಿದೆ ನೋಡಿ. ಸೊ ಈ ವ್ಯೂನ ನಿಮಗೂ ತೋರಿಸ್ಬೇಕು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದೆ. ಖಂಡಿತ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಎಲ್ಲಿವರೆಗೂ ನಮಸ್ಕಾರಗಳು.